ನೋಡಿ ನಿಮ್ಮ ಹೆಗ್ಡೇವಾರ್ ಅವರು ಅವ್ರದ್ದು ಏನು ಇತಿಹಾಸ ಇದೆ ಅದನ್ನ ಹಾಕಿ, ಇದ್ದಂಗೆ ಸಾವರ್ಕರ್ದು ಬೇಕಾದ್ರೆ ಹಾಕಿ, ಜೈಲ್ನಾಗ ಹೋದಾಗ ಕ್ಷಮಾಪಣೆ ಕೇಳಿದ್ರು ಇದು ಮಾಡಿದ್ರು ಅಂತ ಅದನ್ನು ಹಾಕಿ, ಇತಿಹಾಸ ಇದ್ದಂಗೆ ಬರೀರಿ ನೋಡೂ. ತಿರ್ಸಿಬೇಡ, ಅದನ್ನೂ ತಿರ್ಸಿಬೇಡ್ರಿ, ಅದನ್ನೂ ತಿರ್ಸಿ ಅವ್ರು ಮಾತು ಮಾಡಿ ಮಾಡಕ್ಕೆ ಹೋಗ್ಬೇಡ್ರಿ. ಮಾತು ಬರ್ರು ಒಯ್ದು ಸಾವರ್ಕರ್ ಥರ ಮಾಡಕ್ಕೆ ಹೋಗ್ಬೇಡ್ರಿ. ಆ ಅದು ಇರಲಿ ಅಂತಲ್ಲ ಹೇಳಿದೆ ನಾನು, ಉದಾಹರಣೆಗೆ ಇದೀನಿ. ಈ ಪಠ್ಯ ಪರಿಷ್ಕಾರ ಸಮಿತಿ ಏನಿದೆ ಅವ್ರು ವಜಾಗೊಳಿಸಿದ್ರೆ ಅದನ್ನು ಸಂಪೂರ್ಣವಾಗಿ ತೆಗೆದುಹಾಕ್ತಕ್ಕದ್ದು, ಅದ್ರಿಗೆ ಯಾರ್ದು ಬರ್ತಕ್ಕದಲ್ಲ, ಹೊಸದಾಗಿ ಇವತ್ತು ಏನು ಕಮಿಟಿ ಅಲ್ಲಿವರೆಗೆ ಮೊದಲು ಏನಿದೆ ಅದು ಮುಂದುವರಿತದೆ ಎಟ್ ಸ್ಟೇಟಸ್ಕೋ, ತದನಂತರ ಏನು ಹೊಸದಾಗಿ ಎಕ್ಸ್ಪರ್ಟ್ ಕಮಿಟಿ ಆಗ್ತದೆ. ಆ ಎಕ್ಸ್ಪರ್ಟ್ ಕಮಿಟಿಯಲ್ಲಿ ಎಲ್ಲ ಹಿರಿಯ ನಮ್ಮ ನಾಡಿನ ಶ್ರೇಷ್ಠ ಸಾಹಿತಿಗಳನ್ನ, ಚಿಂತಕರನ್ನ, ಬುದ್ಧಿಜೀವಿಗಳನ್ನ, ಎಕ್ಸ್ಪರ್ಟ್ನ ತಗೊಂಡು ಮಾಡಿ ಇವತ್ತು ದಿವಸ ಯಾರ್ಯಾರನ್ನ ಇನ್ಕ್ಲೂಡ್ ಮಾಡಬೇಕು. ಇಂಥವೆಲ್ಲ ನಿಮ್ಮ ಅಜೆಂಡಾದವ್ರು ಇನ್ಕ್ಲೂಡ್ ಮಾಡುವಂಥದ್ದಲ್ಲ. ಮಹಾತ್ಮ ಗಾಂಧೀಜಿಯವರು, ಬಸವಣ್ಣವರು, ಸ್ವಾಮಿ ವಿವೇಕಾನಂದರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಗತ್ ಸಿಂಗ್ ಅವರು, ಇನ್ನೂ ಎಷ್ಟು ಜನ ಇದ್ದಾರೆ, ಮೌಲಾನಾ ಆಜಾದ್ ಅವರು, ಅಬ್ದುಲ್ ಕಲಾಂ ನಿಮ್ಮ ರಾಷ್ಟ್ರಪತಿಗಳು, ಅವರು ಏನೇ ಒಂದು ಹೇಳ್ತೀನಿ, ಇದನ್ನ ಸಮಗ್ರವಾಗಿ ಇದನ್ನು ಮೊನ್ನೆದ್ದು ಆ ಚಕ್ರವರ್ತಿ ಏನದ ಅವ್ರನ್ನ ವಜಾಗೊಳಿಸಿದ್ದಾರೆ. ಬಸವಣ್ಣವರ ಇದ್ರ ಬಗ್ಗೆ ಆದಂಥ ಇದರಲ್ಲಿ ಸಾನೆ ಹಳ್ಳಿ ಶ್ರೀಗಳು ಅವರು ಸುದೀರ್ಘವಾಗಿ ಮುಖ್ಯಮಂತ್ರಿಗಳ ಪತ್ರ ಬರೆದಿದ್ದಾರೆ. ಕುವೆಂಪುರ ವಿಚಾರದಲ್ಲಿ ಮಾಡಿದಂಥ ಇದರಲ್ಲಿ ನಮ್ಮ ಆದಿಚುಂಚನಗಿರಿ ನಿರ್ಮಾನಂದ ಸ್ವಾಮೀಜಿಯವರು ಕೂಡ ಧ್ವನಿಯನ್ನು ಎತ್ತಿದ್ದಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.